They've been 80 years old. His father is about 86, 87. Yeah. They carry forward the same things that they do. They don't change anything, Allah. Of course. Old is gold. Of course. Tuppad dosa, vade, fantastic. The dosa is soft, very pliable. It's got a slight gumminess to it. And then you've got that whisper of a crunch that comes from that dosa being soaked with plenty of that vanaspati ghee and then being roasted on both sides. Let's now taste some of that palya, that masala here, which is very special. Super is there. Very nice. ನಮಸ್ಕಾರ ನನ್ನ ಹೆಸರು ಕೃಪಾ ಲಮನ್ನ ಸೊ ನಾನು ಮೈಸೂರಿನಲ್ಲಿದ್ದೆ ನಾನು ಬೆಂಗಳೂರಿಂದ ಬಂದಿದ್ದೇನೆ ಸೊ ಜನರು ಹೇಳಿದರು ಮಹೇಶ್ ಟಿಫನೀಸ್ ಟ್ರೈ ಮಾಡಿ ಸೊ ಅದಕ್ಕೋಸ್ಕರ ಬಂದಿದ್ದೇನೆ ಇದು ನಿಮ್ಮ ತಂದೆ ಇವ್ರು ಸ್ಟಾರ್ಟ್ ಮಾಡಿದ ಇವ್ರು ತಂದೆ ಮಾಡಿದ ಅವ್ರದ್ದು ಹೆಸರು ಏನಿತ್ತು ಹೊಲ್ಲಪ್ಪ ಹೊಲ್ಲಪ್ಪ ಅದು ಯಾವಾಗ ಸ್ಟಾರ್ಟ್ ಮಾಡಿದ್ದು ಆಯಿತು ಒಂದು 70 ವರ್ಷ ಹಿಂದೆ 70 ಇಯರ್ಸ್ ಅಗೋ ಈಸ್ 87 80 ಇಯರ್ಸ್ ಮೇಲೆ ಆಯಿತು ಸರ್ 80 ಇಯರ್ಸ್ ಮೇಲೆ ಆಯಿತು ನನಗೆ 86 ನನಗೆ 86 ಅವ್ರು ಶುರು ಮಾಡಿದಾಗ ನಾವು ಇದೆ ಅಲ್ಲಿಗೆ ನಮ್ಮ ಇದು ಅವರು ಶುರು ಮಾಡಿ 80 ವರ್ಷ ಮೇಲೆ ಆಗೋದು ಓ ನಿಮ್ಮ ಹೆಸರು ಏನು ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಮಾದೇವಪ್ಪ ಮಾದೇವಪ್ಪ ಸೊ ಯಲ್ಲಪ್ಪ ಸ್ಟಾರ್ಟೆಡ್ ಮಿಸ್ಟರ್ ಮಾದೇವಪ್ಪ ಆ್ಯಂಡ್ ಮಹೇಶ್ ಸೊ ನೇಮ್ ನಿಮ್ಮದು ಬಂತು ಇದಕ್ಕೆ ಬೋರ್ಡ್ ಸೆಕ್ ಮುಂಚೆ ಬೋರ್ಡ್ ಇರಲಿಲ್ಲ ಈಗ ಒಂದು ವರ್ಷದಿಂದ ಬೋರ್ಡ್ ಓ ಸೊ ಅದಕ್ಕೋಸ್ಕರ ಮಹೇಶ್ ಟಿಫನೀಸ್ ಸೊ ಏನು ಸ್ಪೆಷಲ್ ಏನು ಸರ್ ಇಲ್ಲಿ ಸರ್ ತುಪ್ಪ ದೋಸೆ ತುಪ್ಪ ದೋಸೆ ಇಡ್ಲಿ ವಡೆ ದೋಸೆ ಹಾಂ ಅದರ ನಮ್ಮದು ಸ್ಪೆಷಲೈಸೇಷನ್ ತುಪ್ಪ ದೋಸೆ ತುಪ್ಪ ದೋಸೆ ಐ ಕ್ಯಾನ್ ಸಿ ಸಮ್ ವಡೆ ನೋಡ್ಬೋದಾ ಸರ್ ಬನ್ನಿ ಓ ತುಪ್ಪ ದೋಸೆ ಕಾಯ್ತಾ ಇದೆ ಸೊ ಏನಿದೆ ಇದು ಬಂದೆಯಲ್ಲಿ ಅಕ್ಕಿ ಇಟ್ಟು ಮೈದಾ ಇತ್ತು ಅಕ್ಕಿ ಎರಡು ಥರ ಅಕ್ಕಿ ಇತ್ತು ವೈಟ್ ರೈಸ್ ಬಾಯ್ಲ್ಡ್ ರೈಸ್ ಹಾಂ ವೈಟ್ ರೈಸ್ ಬಾಯ್ಲ್ಡ್ ರೈಸ್ ಸ್ವಲ್ಪ ಈಕ್ವಲ್ ಕ್ವಾಂಟಿಟಿ ಈಕ್ವಲ್ ಕ್ವಾಂಟಿಟಿ ಉದ್ದಿನ ಬೇಳೆ ಉದ್ದಿನ ಬೇಳೆ ಸ್ವಲ್ಪ ಮೈದಾ ಮೈದಾ ಸ್ವಲ್ಪ ಇರುತ್ತೆ ಸ್ವಲ್ಪ ಇರುತ್ತೆ ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ರೋಸ್ಟ್ ಕಲರ್ ಬರಲಿಕ್ಕೆ ಹಾಂ ಸರ್ ಯಾಕೆ ಇಷ್ಟು ಸ್ಪೆಷಲ್ ಸರ್ ಇದು ನಿಮ್ಮ ತುಪ್ಪ ದೋಸೆ ಜನ ಇಷ್ಟಪಡ್ತಾರೆ ಜನ ಇಷ್ಟಪಡ್ತಾರೆ ಇದು ಏನು ಸರ್ ಏನಿದು ತುಪ್ಪ ಮಿಷಿನ್ ನಂಬರ್ ಒಂದು ಅಂದ್ರೆ ವನಸ್ಪತಿ ವನಸ್ಪತಿ ಅದರಲ್ಲಿಯೇ ನೀವು ಕಾಯಿಸ್ತೀರಾ ಹೌದೌದು ಹಾಂ ದೋಸೆ ಸ್ವಲ್ಪ ಗರಿ ಗರಿ ಬರುತ್ತೆ ಕ್ರಿಸ್ಪಿ ದೋಸೆ ಅದೇನು ಸಾದಾ ದೋಸೆಯಾ ಅದೇ ಸಾದಾ ದೋಸೆ ತುಪ್ಪ ಹಾಕಿದ್ರೆ ತುಪ್ಪ ಕನ್ವರ್ಟ್ ಆಯ್ತು ಅಷ್ಟೇ ಬ್ಯಾಟರ್ ಇಸ್ ಸೇಮ್ ಸೊ ಬೇಸಿಕಲಿ ದ ಬ್ಯಾಟರ್ ಇಸ್ ದ ಸೇಮ್ ಆಫ್ ಕೋರ್ಸ್ ತುಪ್ಪ ದೋಸೆಗೆ ರುಚಿ ವನಸ್ಪತಿ ಹೋಗುತ್ತೆ ಅಂಡ್ ದಟ್ ಬಿಕಮ್ಸ್ ದ ತುಪ್ಪದ ದೋಸೆ ಇದು ಬಂದೇಲಿ ಅವಲಕ್ಕಿ ಹಾಕ್ತೀರಾ ಇಲ್ಲ ಅವಲಕ್ಕಿ ಹಾಕಲ್ಲ ಬರೀ ಅದು ಬಾಯ್ಲ್ಡ್ ರೈಸ್ ಅಂಡ್ ವೈಟ್ ರೈಸ್ ವೈಟ್ ರೈಸ್ ಅಂದ್ರೆ ಉದ್ದಿನ ಬೇಳೆ ಉದ್ದಿನ ಬೇಳೆ ಮೆಂತ್ಯ ಮೆಂತಿ ಮೆಂತಿ ಸೀಡ್ಸ್ ರೈಸ್ ಫ್ಲೋರ್ ರೈಸ್ ಫ್ಲೋರ್ ಅದು ಏನಾಗುತ್ತೆ ರೈಸ್ ಫ್ಲೋರ್ ಹಾಕಿದ್ರೆ ಕ್ರಿಸ್ಪಿ ಆಗುತ್ತೆ ಕ್ರಿಸ್ಪಿ ಆಗುತ್ತೆ ರೋಸ್ಟ್ ಬರುತ್ತೆ ಕಲರ್ ಬರುತ್ತೆ ಸ್ವಲ್ಪ ಶುಗರ್ ಹಾಕ್ತೀರಾ ಇಲ್ಲ ಶುಗರ್ ಹಾಕಲ್ಲ ಫರ್ಮೆಂಟ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಆಗುತ್ತೆ ಫರ್ಮೆಂಟ್ ಮಾಡ್ಲಿಕ್ಕೆ ಓವರ್ ನೈಟ್ ಫರ್ಮೆಂಟ್ ಓವರ್ ನೈಟ್ ಫರ್ಮೆಂಟ್ ಸಾಯಂಕಾಲ 5:30-6 ರೆಡಿ ಇರ್ತದೆ ಸೊ ಯು ಟು ವಿಸಿನ್ ನೆಕ್ಸ್ಟ್ ಮಾರ್ನಿಂಗ್ ಹೋಗಿ ನೋಡಿ ಇದು ಹಾಕಿ ಹಾಕಿ ಬೇಯಿಸ್ಬೇಕು ನಾವು ತುಪ್ಪ ಕೊಡ್ತಾ ಕೊಡ್ತಾ ಬೇಯಿಸ್ಬೇಕು ನಾನು ಟ್ಯೂಬ್ ಏನಾದ್ರು ಹಾಕ್ಬಿಟ್ರೆ ಅದು ದಟ್ ವಿಲ್ ನಾಟ್ ವರ್ಕ್ಔಟ್ ಫಾರ್ ನಾಟ್ ವರ್ಕ್ಔಟ್ ಸೊ ಆಸ್ ಎ ಕುಕ್ ದ ದೋಸೆ ದೇರ್ ಇಸ್ ಸಮ್ ದ ಗೀ ಆರ್ ದ ವನಸ್ಪತಿ ದಟ್ ಗೋಸ್ ಆನ್ ಟು ಇಟ್ ಅಂಡ್ ದೆನ್ ದೇ ಕೀಪ್ ಆಡಿಂಗ್ ಇಟ್ ಮೋರ್ ಅಂಡ್ ಮೋರ್ ಡ್ರೈಡ್ ಅಪ್ ಇಟ್ ಗೆಟ್ಸ್ ಡ್ರೈಡ್ ಅಪ್ ಸೊ ಯು ಹ್ಯಾವ್ ಟು ಕೀಪ್ ಫೀಡಿಂಗ್ ಇಟ್ ದಟ್ ದೋಸೆ ಕಾಲ್ಸ್ ನನಗೆ ಇನ್ನೂ ಕೊಡಿ ಇನ್ನೂ ಕೊಡಿ ಇನ್ನೂ ಕೊಡಿ ಹಾಂ ಸೊ ಅದು ಗೀ ಹಾಕಿದ್ರೆ ಒಂದು ದೋಸೆಗೆ 200 rupees ಆಗ್ಬೋದು ಹಾಗಾದರೆ ಹಾಂ ಅದಕ್ಕೋಸ್ಕರ ನೀವು ಬಜೆಟ್ ಅಲ್ಲಿ ಮಾಡಕ್ಕೆ ಬಜೆಟ್ ಅಲ್ಲೂ ಆಗ್ಬೇಕು ಟೇಸ್ಟ್ ಇರಬೇಕು ಟೂ ದೋಸೆ ಚಾರ್ಜಿಂಗ್ 35 ಟೂ ದೋಸೆ 35 rupees ಅದರ ಸಿಂಗಲ್ ವಿತ್ ಚಾರ್ಜ್ 20 ಸಿಂಗಲ್ ಮಾಡಿದ್ರೆ 20 ಅದು ಟೂ ದೋಸೆ ಒಟ್ಟಿಗೆ ಪಲ್ಯ ಬರುತ್ತೆ ಪಲ್ಯ ಚಟ್ನಿ ವಡೆ 5 rupees ಎಕ್ಸ್ಟ್ರಾ ವಡೆ 5 rupees ಸರಿ 40 rupees ಸೊ 40 rupees ಬಂದ್ರೆ ಆರಾಮದಲ್ಲಿ ತಿಂದು ತೃಪ್ತಿ ಆಗಿ ಹೋಗ್ಬೋದು ಫ್ಯಾಂಟಾಸ್ಟಿಕ್ ಸರ್ His grandfather began this and he says we haven't changed anything and I think that's a wonderful thing about places like these they've been 80 years old
His father is about 86, 87. Yeah. They carry forward the same things that they do. They don't change anything, Allah. Of course. Old is gold. Of course. India lens. India lens. Ah, so the full leaf, Allah? The full leaf. Oh, so it's basically one leaf. Each one is one leaf. And that is what it's served in. So, the most popular tuppa dosa. ಎಲ್ಲಿ ಬೆಂಗಳೂರಿಂದ ಹಿಡಿದು ಎಲ್ಲರಿಗೂ ಆ ಕಡೆ ತುಪ್ಪದ ದೋಸೆ ಅಂತ ಹೆಸರಿದೆ ಅದು ನಮ್ಮ ಹೋಟ್ಲೆ ಯಾರೋ ಇವಾಗ ನಮ್ಮನ್ನ ಡೂಪ್ಲಿಕೇಟ್ ಮಾಡ್ತಾ ಇದಾರೆ ಒರಿಜಿನಲ್ ನಾವೇ ಒರಿಜಿನಲ್ ನೀವೇ ಆಫ್ ಕೋರ್ಸ್ ಅಂಡ್ ದಟ್ಸ್ ವೈ ವಿ ಆರ್ ಹಿಯರ್ ಟು ಟೇಸ್ಟ್ ದ ತುಪ್ಪದ ದೋಸೆ ಅಟ್ ದ ಮಹೇಶ್ ಟಿಫಿನೀಸ್ ತುಪ್ಪದ ದೋಸೆ ಹೋಟೆಲ್ ಹಾಂ ಕಡಕ್ ಆಗಬೇಕು ಕಡಕ್ ದೋಸೆ ಕಡಕ್ ತುಪ್ಪದ ದೋಸೆ ಬಿಸ್ಕೆಟ್ ದೋಸೆ ನಿಮ್ಮ ಹೆಸರೇನು ಮಹೇಶ್ ಅವರೇ ಸರ್ ಓ ಎಲ್ಲರೂ ಮಹೇಶ್ ಇಲ್ಲಿ ಪ್ಲೇನ್ ದೋಸೆಗೆ ತುಪ್ಪ ಬೀಳಲ್ಲ ಮಾತ್ರ ಸರ್ ನಿಮ್ದು ಪ್ಯಾನಲ್ಲಿ ಇರುತ್ತಲ್ಲ ಸ್ವಲ್ಪ ಸ್ವಲ್ಪ ಡಿಫಾಲ್ಟ್ ಅದು ಬರುತ್ತೆ ಡಸಂಟ್ ಕೌಂಟ್ ಸೊ ಈ ಸೇಸ್ ಪ್ಯಾನಲ್ಲಿ ಸ್ವಲ್ಪ ಇರುತ್ತೆ ಅದು ವನಸ್ಪತಿ ತುಪ್ಪ ಬಟ್ ಡಸಂಟ್ ಕೌಂಟ್ ಬಟ್ ಐ ಜನರು ತಿನ್ನುವಾಗ ಅವರಿಗೆ ಸ್ವಲ್ಪ ಸಿಕ್ಕುತ್ತೆ ಐ ಥಿಂಕ್ ದಟ್ಸ್ ವೈ ದ ಪ್ಲೇನ್ ದೋಸೆ ಇಸ್ ಆಲ್ಸೋ ವೆರಿ ಪಾಪ್ಯುಲರ್ ದಿನಕ್ಕೆ ಎಷ್ಟು ದೋಸೆ ಆಗುತ್ತೆ ಇಲ್ಲಿ 700 to 800 ಸ್ಯಾಟರ್ಡೆ ಸಂಡೇ ಓ ಮೈ ಗುಡ್ನೆಸ್ ನೀವು ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ ಮಹೇಶ್ ಫೈವ್ ಇಯರ್ಸ್ ಇಂದ ಮೈಸೂರು ಆ ಊರು ಇಲ್ಲ ನೇಟಿವ್ ಬಂದು ನಗರ ನಗರ ಅದಕ್ಕೋಸ್ಕರ ಅದು ಫ್ಯಾಮಿಲಿಯಲ್ಲಿ ಟೇಸ್ಟ್ ಇದೆ ಸೊ ಈ ಸೇಸ್ ಎವ್ರಿಬಡಿ ಹೂ ವರ್ಕ್ಸ್ ಹಿಯರ್ ಇಸ್ ಇನ್ ದ ಫ್ಯಾಮಿಲಿ ಆ್ಯಂಡ್ ದಟ್ಸ್ ಹೌ ದೇ ಮೇಂಟೈನ್ ದ ಟ್ರೆಡಿಷನ್ So they do about 800 odd doses every day and on a weekend, on a Sunday, over 1,000. Tells you how popular the Tuppada Dose Mahesh Tiffany's is. You know, Tiffany's yake heltare illi? Tiffany's andre enu? Tiffin. Tiffin matra, 7:30 to 11:30 only. Timings. Evening na illa. So evening ellaru enu martira nu? Evening preparation, ivella preparation madbekalla. What is special about that palya, sir? It is method of cooking. ಮೆಥಡ್ ಆಫ್ ಕುಕಿಂಗ್ ಆನಿಯನ್ ದಿ ಆನಿಯನ್ಸ್ ಈರುಳ್ಳಿ ಡ್ರಾ ಮಾಡಿ ಕಟ್ ಮಾಡಿ ಅದನ್ನು ಆಯಿಲ್ ಹಾಕ್ಬಿಟ್ಟು ಬೇಯಿಸ್ತೀವಲ್ಲ ಅದು ಸಣ್ಣ ಕಾವಲಿ ಫುಲ್ ಸಿಮ್ ಫುಲ್ ಸಿಮ್ ಅಬೌಟ್ 45 minutes ಟು ಒನ್ ಅವರ್ ಆನಿಯನ್ಸ್ ನಿಮ್ದು ಪಲ್ಯ ಆರೆಂಜಿಸ್ ಎಲ್ಲೋ ಇದೆ ಯೂಸ್ ಚಿಲ್ಲಿ ರೆಡ್ ಚಿಲ್ಲಿ ಫಾರ್ ದಟ್ ಆಲ್ಸೋ ರೆಡ್ ಚಿಲ್ಲಿ ಫಾರ್ ದಟ್ ಆಲ್ಸೋ ಡೋಂಟ್ ಯೂಸ್ ಗ್ರೀನ್ ಚಿಲ್ಲಿ ಯು ಡೋಂಟ್ ಯೂಸ್ ಎನಿ ಗ್ರೀನ್ ಚಿಲ್ಲೀಸ್ ಓನ್ಲಿ ರೆಡ್ ಚಿಲ್ಲಿ ಮತ್ತೆ ಬೇರೆ ಚಟ್ನಿಯಲ್ಲಿ ಏನಿದೆ ಬೇರೆ ಚಟ್ನಿ ಮಾಮೂಲಿ ಯೂಸ್ ಉರುಗಡ್ಲೆ ಉರುಗಡ್ಲೆ ಅಂಡ್ ಗ್ರೀನ್ ಚಿಲ್ಲಿ ರೆಡ್ ಚಿಲ್ಲಿ ಅಂಡ್ ಕೋಕೋನಟ್ ಜಿಂಜರ್ ಗಾರ್ಲಿಕ್ ಹಾಕ್ತೀರಾ ಜಿಂಜರ್ ಗಾರ್ಲಿಕ್ ಇಲ್ಲ ಸರ್ ಇವಾಗ ಯೂಸ್ ಮಾಡ್ತೀನಿ ಇವ್ರು ಯಾಕೆ ಜೈನ್ಸ್ಗಳು ಇವ್ರು ಬೇಡ ಅಂತಾರೆ ಜೈನ್ಸ್ ಕಸ್ಟಮರ್ ಅವ್ರು ಬೇಡ ಅವ್ರು ಬೇಡ ಹೇಳ್ತಾರೆ ಸೊ ಏನ್ ಜಿಂಜರ್ ಗಾರ್ಲಿಕ್ ಇಲ್ಲ ಮಸಾಲೆಯಲ್ಲಿ ಸಹ ಇಲ್ಲ ನಮಸ್ಕಾರ ಸರ್ ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಾ ಹಾಂ ನೋಡ್ತೀರಾ ಹಾಂ ಥ್ಯಾಂಕ್ ಯು ಇವತ್ತು ಬೆಳಿಗ್ಗೆ ನಾನು ಮೈಸೂರಿನಲ್ಲಿ ಇದ್ದೆ ಜನರು ಹೇಳಿದ್ರು ತುಪ್ಪದ ದೋಸೆ ತಿನ್ನಿ ಈಗ ನಾನು ಬಂದೆ ಒಂದು 15 ನಿಮಿಷ ಹಿಂದೆ ಖಾಲಿ ಇತ್ತು ಫುಲ್ ಆಗಿದೆ ಈಗ ದೇವ್ ಕಮ್ ಆಲ್ ದ ವೇ ಫ್ರಮ್ ಶಿವಮೊಗ್ಗ ಸೊ ವಾಟ್ ಇಸ್ ಏನ್ ಶಿವಮೊಗ್ಗ ಸ್ವೀಟ್ ವೆರಿ ಫೇಮಸ್ ಸ್ವೀಟ್ ಸೆಂಟರ್ ವೆಂಕಟೇಶ್ವರ ಸ್ವೀಟ್ ಹೌಸ್ ವೆಂಕಟೇಶ್ವರ ಸ್ವೀಟ್ ಹೌಸ್ ಏನ್ ಫೇಮಸ್ ಇದೆ ಅಲ್ಲಿ ಸ್ವೀಟ್ ನಲ್ಲಿ ಎವ್ರಿಥಿಂಗ್ ಇಸ್ ಫೇಮಸ್ ಮೈಸೂರು ಪಾಕ್ ಮೈಸೂರು ಪಾಕ್ ಮೈಸೂರು ಪಾಕ್ ಮೈಸೂರಿಂದ ಎಲ್ಲ ಕಡೆ ಹೋಗಿದೆ ಡಿಫ್ರೆಂಟ್ ಟೇಸ್ಟ್ ಯಾಕೆ ಯು ವಿಲ್ ಫಾಲ್ ಇನ್ ಲವ್ ವಿತ್ ದಟ್ ರಿಯಲಿ ರಿಯಲಿ ವಾಟ್ ಯುವರ್ ನೇಮ್ಸ್ ಶ್ರೀನಿ ಶ್ರೀನಿ ಶೋಭಿತ್ ಶೋಭಿತ್ ವಿನಯ್ ಲಕ್ಷ್ಮಣ್ ಸೊ ದೇ ಸೇ ದಟ್ ಐ ವಿಲ್ ಫಾಲ್ ಇನ್ ಲವ್ ವಿತ್ ದ ಮೈಸೂರು ಪಾಕ್ ಇನ್ ಶಿವಮೊಗ್ಗ ಅಂಡ್ ದೇ ಸೇಯಿಂಗ್ ಇಟ್ ಸ್ಟ್ಯಾಂಡಿಂಗ್ ಇನ್ ಮೈಸೂರು ಎಷ್ಟು ಕಾನ್ಫಿಡೆನ್ಸ್ ಇರಬೇಕು ಅವರಿಗೆ ಬಟ್ ನನ್ ದ ಲೆಸ್ ಹೋಪ್ಫುಲಿ ವಿಲ್ ಗೋ ಸಮ್ ಡೇ ಟು ಶಿವಮೊಗ್ಗ ಅಂಡ್ ಟೇಸ್ಟ್ ದಟ್ ವೆಂಕಟೇಶ್ವರ ಸ್ವೀಟ್ ಹೌಸ್ ಮೈಸೂರು ಪಾಕ್ ಫ್ಯಾಂಟಾಸ್ಟಿಕ್ ಹ್ಯಾಪಿ ಈಟಿಂಗ್ ತುಪ್ಪದ ದೋಸೆ ವಡೆ ಫ್ಯಾಂಟಾಸ್ಟಿಕ್ ಸೊ ಐವ್ ಗಾಟ್ ಮೈ ಸೆಟ್ ಕಂಪ್ಲೀಟ್ ಸೊ ಐವ್ ಗಾಟ್ 2 ತುಪ್ಪದ ದೋಸೆ ಐವ್ ಗಾಟ್ ದ ವಡೆ ಯ ದ ಮಸಾಲ ವಡೆ ದ ಪಲ್ಯ ವಿಚ್ ಇಸ್ ವೆರಿ ಸ್ಪೆಷಲ್ ದೋಸೆ ಸೊ ದಿಸ್ ಇಸ್ ಅ ಪಲ್ಯ ದಟ್ ಇಸ್ ನಾಟ್ ಯೆಲೋ ಇನ್ ಇಟ್ಸ್ ಕಲರ್ ಬಟ್ ಇಟ್ಸ್ ಮೋರ್ ಆಫ್ ಅ ಯೆಲೋಯಿಶ್ ಆರೆಂಜ್ ಅಂಡ್ ಐ ಆಮ್ ಟೋಲ್ಡ್ ದಿ ಆನಿಯನ್ಸ್ ಹ್ಯಾವ್ ಬಿನ್ ರೋಸ್ಟೆಡ್ ನೈಸ್ ಅಂಡ್ ಸ್ಲೋ ಸಿಮರ್ಡ್ ಫಾರ್ ಅಬೌಟ್ 45 ಮಿನಿಟ್ಸ್ ಅಂಡ್ ದೆನ್ ದೇರ್ಸ್ ಆಲ್ಸೋ ಸಮ್ ಮೆಣಸಿನಕಾಯಿ ದಟ್ ಗೋಸ್ ಇನ್ ಟು ಇಟ್ ದಟ್ ಗಿವ್ಸ್ ಇಟ್ ದಟ್ ಕಲರ್
And then of course that chutney, the backbone for which is the Guntur chili that we saw drying under the tawa. So this dosa is ladled in a concentric round. So you've got one slightly dappa part in the center, a slightly thick edge, then you have a near transparent speckled center, and I think that's where all the crispness lies. And what I learned very interestingly about this dosa is that they need to constantly keep feeding it the vanaspati tuppa for that dosa to get roasted, and that is the key, that is the secret to this dosa. Enough said, let's get to the tasting. The dosa is soft, very pliable, and also slight, it's got a slight gumminess to it. And then you've got that whisper of a crunch that comes from that dosa being soaked with plenty of that vanaspati ghee and then being fried and roasted on both sides. The dosa also has a slight tartness to it, but what's really endearing is the crisp crackling texture of that dosa. I don't think you can hear it in the din of all the traffic, but that whisper of a crunch in that dosa. And the dosa also has a nice, slightly gummy texture to it. It is soft, has a slight gummy, slightly stretchy sort of a character to it. And then you have that crisp edge, thanks to spoons of that vanaspati ghee being ladled onto it. And you can also taste that unique texture of that fat on your tongue. And I think what you really need to do with this dosa is perhaps cut it with some of that chutney. So you have the puttani in that and then also the red chili spice. But I think that will also help cut through some of that fat of that cooking medium here. I think the chutney definitely comes as a respite. When you're having ghee or the pure ghee, it doesn't leave a residue on your tongue, but out here you can definitely taste the fat, that fat of the vanaspati on your tongue, and therefore I think you need plenty of that chutney to cut through it. Let's now taste some of that palya, that masala here which is very special. Super is there, very nice. That palya is certainly very special. You can definitely taste the flavor, the lingering flavor of the onion. And as I learned from Mahesh, they first cook the onion, they saute the onion on a low flame for about 45 minutes to an hour before they add the other ingredients to make that masala. And then there's also the red chilies, the Guntur red chilies that go into it. You know, this dosa has tons of fat. To say that itself is an understatement, because even as you are tasting the dosa, ನಾಲಿಗೆಯಲ್ಲಿ ಇದೆ ಅಲ್ಲ ಅದು ನಾಲಿಗೆಯಲ್ಲಿ ಇರುತ್ತೆ ಅದಕ್ಕೆ ನಿಮಗೆ ಚಟ್ನಿ ಬೇಕು ಏನು ಅವ್ನು ಕ್ಯೂ ಈ ಪೋರ್ಟ್ ಸಮ್ ಮೋರ್ ಚಟ್ನಿ ಇದರಲ್ಲಿ ಸುಮಾರು ಚಟ್ನಿಯಲ್ಲಿ ಒಟ್ಟಿಗೆ ತಿನ್ನಬೇಕು ಇದು ಇವಾಗ ಚಟ್ನಿ ಹೆಲ್ಪ್ಸ್ ಕಟ್ ಥ್ರೂ ದ್ಯಾಟ್ ಫ್ಯಾಟ್ ಐ ಲೈಕ್ ದಿ ಅಟ್ಮಾಸ್ಫಿಯರ್ ಹಿಯರ್ ಇಟ್ಸ್ ಲೈಕ್ ಯು ಆರ್ ಗೋಯಿಂಗ್ ಬ್ಯಾಕ್ ಇನ್ ಟೈಮ್ ನೀವು ಎಷ್ಟು ವರ್ಷದಿಂದ ಬರ್ತಿದ್ದಾರೆ ಸರ್ 40 ಇಯರ್ಸ್ ಯು ಬಿನ್ ಈಟಿಂಗ್ ದಿಸ್ ದೋಸೆ ಫ್ಯಾಂಟಾಸ್ಟಿಕ್ Even now also, though I put up with some 30 kilometers away, So why do you come here? For the dosa or for the memories? No, it's both for the memory and the dosa. Yeah, so would you come earlier with your friends and all of them? Yes, sure. What's your name, sir? Nataraj. Mr. Nataraj. Yes. Mr. Nataraj comes from 30 kilometers away. Up to 2019, I was in Bangalore, I was in government service, sir. I retired from the service, after that I moved to this network. How old are you, sir? How old are you? You don't look 60, sir. Must be all the dosa that he's been eating. He says he's retired from government service. I almost dropped my dosa. I said, sir, you don't look 60. So I think it's probably all the dosa that he's been eating. I'm 62 now. Oh my God. Now the truth is coming out. But I don't believe that. You're in very good shape. Thank you. God bless. I think one dosa done. I think I'm going to take a break and go to that vade. I must say that the fat or the vanaspati ghee does leave a certain coating on your palate, and that takes a bit of getting used to. But while you're eating a dosa,
It's tasty, it's crispy, it's got that slightly tart edge. I think the vade is not only tasty, but also performs another role. Because it's a masala vade, it's got a very rough texture. And that rough texture also helps scrape off some of the fat that you have clinging onto your palate. I like the gari gari of this vade. You actually don't need chutney or anything with the vade. You can eat it just by itself. Let's go for the dosa now with the palya and the chutney. So this, I think, should be a once in a while indulgence. Okay, see you, sir. See you, sir. Yeah. Like it is for this gentleman who's driven 30 kilometers to get to Mysuru from Nanjangud. And after he's finished his work here, he said, I will have this dosa before I head back. I think food also has that magical ability to connect us back to memories. He used to come 40, 50 years ago as a student with his friends. And I think when he comes now at the age of 62, when he sits here and savors this dosa, I think it's not just about him tasting the dosa, but I'm sure as he looks around, looks at these walls, they transport him back to happy times from his days gone by. And I think that's a beautiful thing about food too. Food has the ability to make people happy. So if you happen to be in Mysuru and want to taste a dosa that has a legacy of over 80 years, definitely visit Mahesh Tiffany's and taste that Tuppada dosa. But when you come here, come with an open mind to savor a dosa that's cooked in a medium other than ghee and butter. But when you taste it, and especially with that palya and that chutney, over a few bites, it's certainly a taste that you will get used to. And therefore, you may have to restrain yourself to make it an occasional indulgence. I hope you enjoyed this Tuppada Dosa Gourmet on the Road episode. Until the next time, take care, stay safe, stay strong, and happy eating. If you'd like to support the work that we do at Food Lovers TV, do consider joining our membership community on YouTube by hitting the join button below or on the home page. You could pledge a nominal sum and receive special privileges like behind the scenes footage, shoot updates, access to live Q&As, and a lot more. You could support us on a Patreon page as well. For more info, check out the links in the description below. If you like this video, don't forget to subscribe, like, share, and leave a comment below. Happy eating!